ಹಾವೇರಿಯಲ್ಲಿ ಬೇಡಿಕೆಗೆ ತಕ್ಕ ಹಾಗೆ ಸೂಕ್ತ ಬಸ್ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳು ಪರದಾಡುವ ಪರಿಸ್ಥಿತಿ ಎದುರಾಗಿತ್ತು. ವಿಸ್ತಾರ ನ್ಯೂಸ್ ರಿಯಾಲಿಟಿ ಚೆಕ್ ನಡೆಸಿ ಅಲ್ಲಿನ ದುಸ್ಥಿತಿಯ ಬಗ್ಗೆ ವಿಸ್ತೃತ ವರದಿಯನ್ನು ಬಿತ್ತರಿಸಿದ ಬಳಿಕ ಜಿಲ್ಲಾಡಳಿತ ಕೊನೆಗೂ ಎಚ್ಚೆತ್ತುಕೊಂಡಿದೆ. ಒಪ್ಪಿಕೊಂಡಿದ್ದಾರೆ, ಹೌದು ಸಮಸ್ಯೆ ಇದೆ, ಬಸ್ಗಳು ಸರಿಯಾದ ಸಂಖ್ಯೆಯಲ್ಲಿ ಸೇವೆ ಒದಗಿಸುವುದಕ್ಕೆ ಸಾಧ್ಯ ಆಗ್ತಿಲ್ಲ. ವಿದ್ಯಾರ್ಥಿಗಳು ಬಸ್ನಲ್ಲಿ ನೇತಾಡಿಕೊಂಡು ಹೋಗುವಂತಹ ಪರಿಸ್ಥಿತಿ ಅನೇಕ ಜಿಲ್ಲೆಗಳಲ್ಲಿ ಸ್ಥಿತಿ ಇದೆ. ವಿದ್ಯಾರ್ಥಿಗಳ ಈ ಸಮಸ್ಯೆ ಬಗ್ಗೆ ವಿಸ್ತಾರ ನ್ಯೂಸ್ ವರದಿ ಮಾಡಿತು. ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸುತ್ತೀವಿ ಅಂತ ಹಾವೇರಿ ಜಿಲ್ಲಾಧಿಕಾರಿ ಭರವಸೆ ಕೊಟ್ಟಿದ್ದಾರೆ. ರಘುನಂದನ್ ಮೂರ್ತಿ ಅಲ್ಲಿನ ಜಿಲ್ಲಾಧಿಕಾರಿ ಭರವಸೆ ಕೊಟ್ಟಿದ್ದು ಹೆಚ್ಚುವರಿ ಬಸ್ ಸೇವೆ ಒದಗಿಸಬೇಕು. ಮೊದಲಿಗೆ ಮಾಹಿತಿ ಪಡೆಕೊಳ್ಳುತ್ತೀವಿ ಯಾವ ಮಾರ್ಗದಲ್ಲಿ ಸಮಸ್ಯೆ ಇದೆ ಅಂತ, ಆ ಬಳಿಕ ಅದನ್ನು ಸರಿಪಡಿಸುತ್ತೀವಿ ಅಂತ ಹಾವೇರಿ ಡಿಸಿ ರಘುನಂದನ್ ಮೂರ್ತಿ ಹೇಳಿಕೆ ನೀಡಿದ್ದಾರೆ. ಕಂಟಿನ್ಯೂಸ್ ಆಗಿ ಎನ್ ಡಬ್ಲ್ಯೂ ಕೆ ಎಸ್ ಆರ್ ಟಿ ಸಿ ಇಂದ ಅದನ್ನ ಮಾನಿಟರ್ ಮಾಡ್ತಾ ಇದ್ದಾರೆ, ಎಲ್ಲೆಲ್ಲಿ ಅಡಿಷನಲ್ ರೂಟ್ಗಳಿಗೆ ಅಡಿಷನಲ್ ಬಸ್ಸಸ್ ಬೇಕಾಗುತ್ತೆ ಅದನ್ನ ಹಾಕ್ತಾ ಇದ್ದಾರೆ. ಬಟ್ ಈಗ ಕೆಲವೊಂದು ಎರಡು ಜಾಗಗಳಲ್ಲಿ ನೀವು ಹೇಳಿದ್ದೀರಾ, ಆ ಜಾಗದ ಏನಿದೆ ಇಮಿಡಿಯೇಟ್ ಆಗಿ ಡಿ ಸಿ ಅವ್ರಿಗೆ ಹೇಳ್ತೀನಿ, ಅಡಿಷನಲ್ ಬಸ್ಸಸ್ ನ ಅರೇಂಜ್ ಮಾಡಿಸ್ತೀವಿ. ಅದು ಡೋರ್ ಹಾಕದ ನಿರ್ದೇಶನ ಇದೆ ಅಂತ ಹೇಳಿರೋದು, ಇದು ಇನ್ನೊಂದ್ಸರಿ ಪರಿಶೀಲಿಸ್ಬಿಟ್ಟು ನಾನು ಅವ್ರ ಎಂಡಿಗೂ ಒಂದ್ಸರಿ ಮಾತಾಡ್ತೀನಿ ಇದ್ರ ವಿಚಾರವಾಗಿ ಏನ್ ಕ್ರಮ ತಗೊಂತ ಇದಾರೆ ಅಂತ, ಅದ್ರ ಪ್ರಕಾರ ಮುಂದಿನ ಕ್ರಮ ಆಗುತ್ತೆ. ಇನ್ನೊಂದು ಒಂದು ಕೆಲಸ ನಾವೇನ್ ಮಾಡ್ತೀವಿ ಅಂದ್ರೆ, ನಮ್ಮ ಜಿಲ್ಲೆಯಲ್ಲಿ ಡಿ ಡಿ ಪಿ ಐ ಮತ್ತೆ ಡಿ ಡಿ ಪಿ ಅವರಿಗೆ ಒಂದು ನಿರ್ದೇಶನ ಕೊಟ್ಬಿಟ್ಟು ಶಾಲಾ ಹಂತದಲ್ಲೂ ಒಂದು ಮಾಹಿತಿ ಕ್ರೋಢೀಕರಿಸ್ತೀವಿ. ಶಾಲಾ ಮಕ್ಕಳು ಬರ್ತಾ ಇರೋದು ಅವರಿಂದ ಒಂದು ಮಾಹಿತಿ ಪಡಿತೀವಿ, ಯಾವ ಮಾರ್ಗಗಳಲ್ಲಿ ಬಸ್ಗಳು ತುಂಬಾ ರಶ್ ಇದೆ ಅಂತ. ಅವರಿಂದ ಬಂದಿದ ಮಾಹಿತಿನ ತಿರ್ಗಾ ಕೆ ಎಸ್ ಆರ್ ಟಿ ಸಿಗೆ ಶೇರ್ ಮಾಡ್ಬಿಟ್ಟು ಆ ರೂಟ್ಗಳಲ್ಲಿ ಹೆಚ್ಚಿಗೆ ಬಸ್ ಹಾಕಿ ಅಂತ ಹೇಳ್ತೀವಿ. ಈ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ನಾಯಕ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಸುರೇಶ್, ಈಗ ಡಿ ಸಿ ಅವರ ಮಾತನ್ನ ಕೇಳಿಸ್ಕೊಂಡ್ರೆ ಅಲ್ಲಿ ಸಮಸ್ಯೆ ಇರೋದನ್ನ ಒಪ್ಕೊಂಡಿದ್ದಾರೆ, ಆದ್ರೆ ಮಾಧ್ಯಮ ವರದಿ ಆದ್ರೆ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಾ, ಅವರೇ ಗಮನ ವಹಿಸ್ಬೇಕಲ್ವಾ? ಖಂಡಿತ. ಅಭಿಷೇಕ್, ಅಂತಂದ್ರೆ ಶಕ್ತಿ ಯೋಜನೆ ಜಾರಿಯಾದ ಬಳಿಕ ಏನಂತಂದ್ರೆ ರಾಜ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಬಸ್ ನಲ್ಲಿ ಪ್ರಯಾಣ ಮಾಡುವುದು ಸಾಕಷ್ಟು ಕಷ್ಟಕರವಾಗಿರುವಂತದ್ದು. ಹೆಚ್ಚಿನ ಪ್ರಮಾಣದಲ್ಲಿ ಮಹಿಳಾ ಪ್ರಯಾಣಿಕರು ಬಸ್ ನಲ್ಲಿ ಪ್ರಯಾಣ ಮಾಡ್ತಾ ಇರೋದ್ರಿಂದ ವಿದ್ಯಾರ್ಥಿಗಳು ಶಾಲಾ ಕಾಲೇಜಿಗೆ ಹೋಗುವಂತ ವಿದ್ಯಾರ್ಥಿಗಳಿಗೆ ಬಸ್ ಅಲ್ಲಿ ಸೀಟ್ ಸಿಗ್ತಾ ಇಲ್ಲ, ಬಸ್ನ ಬಾಗಿಲಲ್ಲಿ ನಿಂತು ನೇತಾಡ್ತಾ ಜೋಡ್ತಾ ಅವರು ಪ್ರಯಾಣ ಮಾಡುವಂತ ಪರಿಸ್ಥಿತಿ ಈಗ ಕಂಡು ಬರ್ತಾ ಇದೆ ಒಂದ್ ಕಡೆ. ಅದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಾನಗಲ್ ತಾಲೂಕಿನಲ್ಲಿ ಒಂದು ವಿದ್ಯಾರ್ಥಿನಿ ಕೂಡ ಕಳೆದ ಕೆಲ ದಿನಗಳ ಹಿಂದಷ್ಟೇ ಬಸ್ನ ಬಾಗಿಲಲ್ಲಿ ನಿಂತು ಆಯ್ ತಪ್ಪಿ ಬಿದ್ದು ಸಾವನ್ನಪ್ಪಿದ್ದು ಆ ಸಾವಿನ ಬಳಿಕವೂ ಕೂಡ ಅಧಿಕಾರಿಗಳು ಎಚ್ಚೆತ್ತುಕೊಂಡಿರಲಿಲ್ಲ. ಯಾವೆಲ್ಲ ಬಸ್ಗಳಿಗೆ ಬಾಗಿಲುಗಳು ಇಲ್ಲ ಅಂತ ಬಸ್ಗಳಿಗೆ ಬಾಗಿಲುಗಳನ್ನ ಹಾಕ್ಬೇಕು ಅಂತೇಳಿ ಸಾರಿಗೆ ಸಚಿವರು ಕೂಡ ಸೂಚನೆ ಕೊಟ್ಟಿದ್ರು. ಸೂಚನೆ ಕೊಟ್ಟರು ಕೂಡ ಯಾವ್ದು ಅಧಿಕಾರಿಗಳು ಇದುವರೆಗೆ ಕೂಡ ಎಚ್ಚೆತ್ತುಕೊಂಡಿರಲಿಲ್ಲ. ಈಗ ವಿಸ್ತಾರ ನ್ಯೂಸ್ ವರದಿ ಮಾಡಿದ ಬಳಿಕ ಅಧಿಕಾರ ಹಾವೇರಿ ಜಿಲ್ಲಾಧಿಕಾರಿಗಳಿಗೆ ಭರವಸೆಯನ್ನು ಕೊಟ್ಟಿರುವಂತದ್ದು ಯಾವ ಬಸ್ ಅಲ್ಲಿ ಯಾವ ಮಾರ್ಗಗಳಲ್ಲಿ ಏನು ಬಸ್ಗಳು ರಶ್ ಆಗ್ತಾ ಇದೆ, ವಿದ್ಯಾರ್ಥಿಗಳು ಬಸ್ಸಿನ ಒಂದು ಬಾಗಿಲಲ್ಲಿ ನೇತಾಡ್ತಾ ಇದ್ದಾರೆ, ಅಂತ ಕಡೆಗಳಿಂದ ರಶ್ ಆಗ್ತಾ ಇದೆ, ಅಂತ ಕಡೆಗಳು ಹೆಚ್ಚುವರಿ ಬಸ್ಗಳನ್ನ ವ್ಯವಸ್ಥೆ ಮಾಡ್ತೀವಿ ಅನ್ನೋ ಒಂದು ಭರವಸೆಯನ್ನ ಈಗ ಜಿಲ್ಲಾಧಿಕಾರಿಗಳು ಹೇಳ್ತಾ ಇರುವಂತದ್ದು. ಅದೇ ಅಧಿಕಾರಿಗಳು ಗಮನಿಸಬೇಕಾಗುತ್ತೆ, ಸಾರಿಗೆ ಇಲಾಖೆ ಅಧಿಕಾರಿಗಳ ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಇಲ್ಲಿ ಗಮನಿಸಬೇಕಾಗುತ್ತೆ, ಅವರು ಕೂಡ ಜವಾಬ್ದಾರಿ ಇರುತ್ತೆ. ವಿದ್ಯಾರ್ಥಿಗಳು ಸಾಕಷ್ಟು ಪ್ರತಿನಿತ್ಯ ಎಲ್ಲ ಗ್ರಾಮದಲ್ಲೂ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಈ ರೀತಿ ಬಸ್ ಅಲ್ಲಿ ಪ್ರಯಾಣ ಮಾಡ್ತಾ ಇರೋದನ್ನ ನೋಡಿದಾಗ ಅಧಿಕಾರಿಗಳ ಕ್ರಮವನ್ನು ಕೈಗೊಳ್ಬೇಕಾಗುತ್ತೆ. ಅಭಿಷೇಕ್, ಥ್ಯಾಂಕ್ ಯು. ಸುರೇಶ್ ನಾಯ್ಕ್. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ ಜನಪರ.